ನಡಿ. ಇವತ್ತು ನಮ್ಮ ಜೊತೆ ನಾಯ್ಡು ಅವರು ಹೊಸನಗರದಿಂದ ವಾರ್ಡ್ ನಂಬರ್ 95 ಸ್ಪರ್ಧಿಸ್ತಾರೆ ಕಾಂಗ್ರೆಸ್ ಪರವಾಗಿ. ಅವ್ರಿಗೆ ಸ್ವಲ್ಪ ಕ್ವಶನ್ಸ್, ಅವ್ರು ಏನು ಬೆಳವಣಿಗೆ ಮಾಡ್ತಾರೆ ಈ ವಾರ್ಡಲ್ಲಿ. ಸರ್, ಮೊದಲಾಗಿ ನೀವು ಈ ಹೊಸನಗರ ಎಲೆಕ್ಷನ್ ಯಾಕೆ ನಿಮಗೆ ರಾಜಕೀಯದಲ್ಲಿ ಬೇಕಾದಷ್ಟು ಜನಗಳು ಹಣ ಮಾಡಕ್ ಬರ್ತಾರೆ, ಬೇರೆ ಬೇರೆ ಇಂಟೆನ್ಷನ್ ಇಟ್ಕೊಂಡು ಬರ್ತಾರೆ. ನಮ್ಮ ಇಂಟೆನ್ಷನ್ ಬಂದು ನಮ್ಗೆ ಇವಾಗಲೇ ಚಿಕ್ಕ ವಯಸ್ಸಲ್ಲಿ ಪಾರ್ಟಿ ನಮ್ಗೆ ಗುರುತಿಸ್ಕೊಟ್ಟಿರೋದು ಅಂತಂದ್ರೆ ಸೋಷಿಯಲ್ ಮೈಂಡ್ ಅದು. ನಾನು ಇಷ್ಟಂತ ಯಾರು ಸಪೋರ್ಟ್ ಇಲ್ಲದೆ ನನ್ನ ಸ್ವಂತ ಖರ್ಚಿನ ನಾನು ಆದಷ್ಟು ಯುವಕರೆಲ್ಲ ಪ್ರೋತ್ಸಾಹ ಮಾಡಿದ್ನ ಅವ್ರ ಗೇಮ್ಸ್ ಆಡೋಕ್ಕೆ, ಬೇರೆ ಬೇರೆ ವಿಷಯಗಳು. ಅದೇ ರೀತಿ ಮಕ್ಕಳಿಗೂ ಕೂಡ ಪುಸ್ತಕ ಕೊಡೋದು, ಬಟ್ಟೆ ತೋರಿಸೋದು, ಬೇಕಾದಷ್ಟು ಕಾರ್ಯಕ್ರಮ. ಅದು ಯಾಕಂದ್ರೆ ಅವರು ಎಜುಕೇಷನು ಏನೋ ಮಾಡೋದು, ಹೆಲ್ಪ್ ಮಾಡೋದು. ನಾವೆಷ್ಟು ದುಡಿದ್ದೀವಿ, ಆ ದುಡಿದ್ರಲ್ಲಿ ಒಂದು ಸ್ವಲ್ಪ ಬೇರೆಯವ್ರಿಗೂ ಹೆಲ್ಪ್ ಮಾಡಿದ್ರೆ ಕ್ರಿಕೆಟ್ ಆ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಇರೋದು. ಅದು ಬರೀ ನಮ್ಮ ಸ್ವಂತ ಇದರಿಂದಲೇ ಮಾಡೋದು ಬಂದು ಜಾಸ್ತಿ ದೊಡ್ಡದಾಗಿ ಮಾಡೋಕ್ಕಾಗಲ್ಲ. ಹಂಗಾಗಿ ಬಂದು ಪೊಲಿಟಿಕಲಿ ಗೌರ್ಮೆಂಟ್ ಪಾರ್ಟ್ ಆಗಿದ್ದಾಗ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ರಾಜಕೀಯ ಈ ಒಂದು ಅವಕಾಶ ಕೊಡೋರು ನಮ್ಮ ಪಕ್ಷದಿಂದ ಅವಕಾಶ ಕೊಡ್ತಿದ್ದಾರೆ. ಉದ್ದೇಶ ಬಂದು ಜನಸೇವೆ. ಪ್ರಾಬ್ಲಮ್ ಬೇಕಾದಷ್ಟು ಇದೆ. ಕೆಲವು 3 ವರ್ಷಗಳಿಂದ ಕಾರ್ಪೊರೇಟ್ ಇಲ್ಲದೆ ಜನಗಳು ಯಾವುದೇ ಜನನ ಕೇಳಿದ್ರು ಕೂಡ ಬೇಕಾದಷ್ಟು ತೊಂದರೆಗಳು ಹೇಳ್ತಾರೆ. ಡ್ರೈನೇಜ್ ಪ್ರಾಬ್ಲಮ್ ಇರ್ಬೋದು, ಮಳೆ ಬಂದರೆ ನೀರು ಮನೆಗಳಿಗೆ ನಿಂತು ಬಿಡುತ್ತೆ. ರೋಡು ಬೇಕಾದ್ರೆ ನೋಡಿರ್ಬೋದು, ನೀವೇನು ರೋಡ್ ನೋಡಿರ್ಬೋದು. ಕೆಲವೆಡೆ ಮಣ್ಣು ಹೆಂಗೆ ಎಷ್ಟು ಅಂಗಡಿಗಳು ಮೇಲೆ ಬೀಳ್ಬೋದು. ಒಂದು ಅಂಗಡಿಯವರು ಕೂಡ ಬಿಸ್ನೆಸ್ ಮಾಡಿರೋದಕ್ಕೆಲ್ಲ ಅಂಗಡಿಗಳು ಮುಚ್ಕೊಂಡು ಹೋಗುವ ಪರಿಸ್ಥಿತಿ ಬಂದಿದೆ. ಅಂಗಡಿಗಳು ಮುಚ್ಚೋದ್ರಿಂದ ಮಾಲೀಕರಿಗೆ ಮಾತ್ರ ಅಲ್ಲ, ಅಲ್ಲಿ ಕೆಲಸ ಮಾಡೋ ಲೋಕಲ್ ರೆಸಿಡೆಂಟ್ಸ್ ಕೂಡ ಬೇಕಾದಷ್ಟು ತೊಂದರೆ ಆಗುತ್ತೆ. ಹಾಗಾಗಿ ಕೆಲಸಗಳು ಏನೇ ಡೆವಲಪ್ಮೆಂಟ್ ಕೆಲಸ ಆಗ್ಬೋದು, ಏನೇ ಕೂಡ ಅರ್ಜೆಂಟ್ ಬೇಸಿಕ್ಸ್ ನಡೀತಾ ಇಲ್ಲ. ಆದಷ್ಟು ಇಟ್ಸ್ ಟೇಕಿಂಗ್ ಇಟ್ಸ್ ಓನ್ ಟೈಮ್. ಹಾಗಾಗಿ ನಮ್ಮ ಕೆಲಸಗಳು ಅದನ್ನೆಲ್ಲ ಸ್ವಲ್ಪ ಬೇಗ ಮಾಡೋಕ್ಕೆ ಕಾರ್ಪೊರೇಟರ್ ತುಂಬಾ ಅವಶ್ಯಕ. ಬೇಕಾದಷ್ಟು ಇದು ಬೇಸಿಕ್ ಇದೆಲ್ಲ ಮಾಡ್ತೀವಿ. ಅವ್ರು ಹೇಳೋದು ಒಂದು ಮಟ್ಟಕ್ಕೆ ನಿಜಾನೇ, ಬಟ್ ಅದೇ ರೀತಿ ನೋಡೋದ್ರೆ ನಾವು ನೂರಕ್ಕೆ 100 ಸತ್ಯನೂ ಕೂಡ ಅಲ್ಲ. ಬೇಕಾದಷ್ಟು ಇದೇ ವಾರ್ಡಲ್ಲಿ ಕಾರ್ಪೊರೇಟರ್ ಒಂದು ಗುಣಶೇಖರ್ ಅಂತ ಇದ್ರು ಲಾಸ್ಟ್ ಟೈಮ್ ಕಾಂಗ್ರೆಸ್ ಕಾರ್ಪೊರೇಟರ್. ಅವರು ಕೂಡ ಅವ್ರ ಬಗ್ಗೆ ನೀವೇನೇ ಹೋಗಿ ಜನನ ವಿಚಾರಿಸ್ಬೋದು, ಅವ್ರು ಹೇಗಿದ್ರು, ಏನು ಮಾಡಿಸಿದ್ರು, ಹೇಗೆ ಜನಸೇವೆ ಮಾಡಿಸಿದ್ರು ಅಂತ ಹೇಳ್ಬೋದು. ಸೊ ಎಲ್ಲ ಕಾರ್ಪೊರೇಟರ್ ಕೂಡ ಅದೇ ಥರ ಇವರೆಲ್ಲ ಬರ್ತಾರೆ, ಓಟ್ ಕೇಳ್ತಾರೆ, ಅಧಿಕಾರ ತೊಗೊಳ್ತಾರೆ, ಮನೆಯಲ್ಲಿ ಕುಂತ್ಕೊಂತಾರೆ, ಹಣ ಮಾಡ್ತಾರೆ. ಅದೇ ಮಾಡ್ತಾರೆ ಜನಗಳಿವೆ ಜನಗಳು. ಬಟ್ ಎಲ್ಲರೂ ಕೂಡ ಅದೇ ರೀತಿ ಇರಲ್ಲ, ಅದು 100 ಸತ್ಯ ಅಲ್ಲ. ಇವರೇ ಎಕ್ಸಾಂಪಲ್ ಹೇಳ್ಬೇಕು, ನಾನು ಇವಾಗ ನಮ್ಮ ಇದಕ್ಕೆ ಮುಂಚಿನ ಕಾರ್ಪೊರೇಟರ್ ಇಲ್ಲಿದ್ದವ್ರು ಇವಾಗ ಪ್ರೆಸೆಂಟ್ ಜಯಮಾಲಲ್ಲಿ ನಿಂತವ್ರು. ಜನನ ಯಾವುದೇ ಜನ ವಿಚಾರಿಸಿ ನಾನು ಹೇಳೋದಕ್ಕಿಂತ ಜನ ಹೇಳಿದ್ರೆ ಅವ್ರ ಬಗ್ಗೆ ಅವರ ಮೆಚ್ಚುಗೆಯನ್ನು ಸರಿ ಹೇಳಿ. ಸರ್, ಈಗ BBMP ಜಾಸ್ತಿ ಅದ್ರ ಬಗ್ಗೆ ನಿಮಗೆ ಏನಂತ ಹೇಳಿ? ನಮ್ಮ ಪಕ್ಷದ ನಿಲುವು ಏನು ಅಂತ ಹೇಳಿದ್ರೆ ಅದನ್ನ ಇದು ಮಾಡ್ಬೇಕು ಅಂತಾನೆ. ಸೊ ಪಕ್ಷದ ನಿಲುವೇ ನಮ್ಮ ನಿಲುವು. ಇನ್ನೊಂದು ಮೀನು, ಈಗ ಸ್ಟೂಡೆಂಟ್ಸ್ ಅವರು ಜಾಸ್ತಿ ಎಲೆಕ್ಷನ್ಗೆ ಜಾಸ್ತಿ ಯಾರು ಕಷ್ಟ ಇಲ್ಲ, ಈಗ ಸ್ಟೂಡೆಂಟ್ಸ್ ಪರವಾಗಿ ಏನಂತ? ಹಾಗೇನಿಲ್ಲ, ಸ್ಟೂಡೆಂಟ್ಸ್ ಯಾಕೆ ತಲೆ ಕೆಡಿಸ್ಕೊಳ್ತಾ ಇದ್ದಾರೆ ಇಲ್ಲ ಅಂದರೆ, ನೀವು ಆವಾಗಲೇ ಹೇಳಿದಂಗೆ ಜನ ಇವತ್ತು ಪೊಲಿಟಿಕ್ಸ್ ಅಂತ ಹೇಳಿದ್ರೆ ಅಧಿಕಾರಕ್ಕೆ ಬರೋದು, ಹಣ ಮಾಡೋದು ಅಷ್ಟೇ ಆಗ್ಬಿಟ್ಟಿದೆ. ಅದನ್ನು ಬದಲಾಯಿಸ್ಬೇಕು ಅಂತಾನೆ ಶ್ರೀ ರಾಹುಲ್ ಗಾಂಧಿ ಅವರು. ಬೇಕಾದಷ್ಟು ಹೊಸ ಯುವಕರು ಬರಬೇಕು, ಹೊಸ ಯುವಕರಿಗೆ ಆಪರ್ಚುನಿಟಿ ಮಾಡಿ ಅವರನ್ನು ಅಂದರೆ ಹೊಸ ಹುಡುಗರು ಅಂತ ಹೇಳಿದ್ರೆ ಯಾರು ಬೇಕಾದರೂ ಬರೋದು, ಸರ್ವಿಸ್ ಮೈಂಡೆಡ್ ಇರೋರನ್ನು ಬಂದು ಅವರು ಸರ್ವಿಸ್ನ ಇಲ್ಲಿ ಪೊಲಿಟಿಕಲ್ ಜನಕ್ಕೆ ಸೇವೆ ಮಾಡಬೇಕಂತ ಹೊಸಬರನ್ನ ಸೆಳೆಯೋ ನಿಟ್ಟಿನಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳು ಮಾಡ್ತಿದ್ದಾರೆ. ಅದೇ ಆ ಕೆಲಸದಲ್ಲಿ ನನಗೂ ಕೂಡ ಅವರ ಜೊತೆಯಲ್ಲಿ ತೊಡಗಿಸ್ಕೊಂಡಿದ್ದು. ಜೊತೆಯಲ್ಲಿ ಅಂತೇಳಿದ್ರೆ ಅವರಿರೋ 100 ಕಾರ್ಯಕರ್ತರು ನಾನು ಕೂಡ ಒಬ್ಬ. ಫಾರ್ ಎಕ್ಸಾಂಪಲ್, ಯೂತ್ ಕಾಂಗ್ರೆಸ್ ರಿವಾಲ್ವೇಷನ್ ಅಂತ ಏನು ಮಾಡ್ತಾ ಇದ್ವಿ, ಅದರಲ್ಲಿ ಬಂದು ಹೊಸ ಯೂತ್ಸ್ ಇದು ಮಾಡ್ತಾ ಇದ್ವಿ. ಅಲ್ಲಿ ಬಂದ್ಬಿಟ್ಟು ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು, ಪೊಲಿಟಿಕಲ್ ಸಪೋರ್ಟು, ಹಣದ ಸಪೋರ್ಟು ಬೇಕಾಗಲ್ಲ. ಜನಸೇವೆ ಇಂಪಾರ್ಟೆಂಟ್ ಇರಬೇಕು, ಮತ್ತು ಅವರು ಜನ ಬೆಂಬಲ ಇರೋರಾಗಿರ್ಬೇಕು. ಇಂಥದ್ದು ಬೇಸಿಕ್ ರಿಕ್ವೈರ್ಮೆಂಟ್ ಆಗಿಟ್ಕೊಂಡು ಜನ ಬೆಂಬಲ ಯಾವಾಗ ಬರುತ್ತೆ ಅಂದರೆ, ನೀವು ಜನಸೇವೆ ಮಾಡಿದ್ರೇನೆ ಬರುತ್ತೆ. ಜನ ಸುಮ್ಮನೆ ಯಾರಿಗೂ ಬೆಂಬಲ ಮಾಡಲ್ಲ. ಏನೋ ಒಂದ್ಸಲ ಮಾಡ್ಬೋದು, ನೀವು ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಅವ್ರ ಹತ್ರ ಸರ್ವಿಸ್ ಕೊಟ್ಟು ಅವ್ರಿಗೆ ತೃಪ್ತಿ ಸರಿಯಾದ ರೀತಿ ನೀವು ಸೇವೆ ಮಾಡಲಿಲ್ಲ ಅಂದರೆ
ಇನ್ನೊಂದ್ಸಲ ನಿಮ್ಗೆ ಅವಕಾಶ ಸಿಕ್ತು. ಆ ನಿಟ್ಟಿನಲ್ಲಿ ಯೂತ್ಗೂ ಕೂಡ ಯೂತ್ ಫೆಡಪ್ ಆಗಿರೋ ನಿಜ, ಬಟ್ ಅದನ್ನ ರಾಹುಲ್ ಗಾಂಧಿ ಅವರು ಸರಿಪಡಿಸಿ ಮುಂದೆ ಇವಾಗ ಬೇಕಾದಷ್ಟು ತಮಿಳ್ನಾಡಲ್ಲಿ 13 ಲಕ್ಷ ಯುವಕರು ಕಾಂಗ್ರೆಸ್ ಸೇರಿದ್ದಾರೆ, ಯೂತ್ ಕಾಂಗ್ರೆಸ್. ಸೊ ಅವ್ರ ಮೆಂಟಾಲಿಟಿನೂ ಚೇಂಜ್ ಆಗ್ತದೆ ಆಫ್ಟರ್ ರಾಹುಲ್ ಗಾಂಧಿ ಲೀಡರ್ಶಿಪ್ ಬಂದ ಮೇಲೆ ಅವರು ಕೂಡ ಚೇಂಜ್ ಆಗ್ತದೆ. ಪಬ್ಲಿಕ್ ಏನು ಹೇಳೋದಿಲ್ಲ, ಪಬ್ಲಿಕ್ ಎಲ್ಲರೂ ಬುದ್ಧಿವಂತರಿದ್ದಾರೆ, ಯಾರು ಕೂಡ ಮುಟ್ಟಾಡ್ದೇನಲ್ಲಿ. ಇವತ್ತು ಇವತ್ತು ಸಿಚುವೇಶನಲ್ಲಿ ಮೀಡಿಯಾ ಬಂದು ತುಂಬ ಸ್ಟ್ರಾಂಗ್ ಇದೆ, ನೀವೇನೇ ತಪ್ಪು ಮಾಡಿ ಒಳ್ಳೇದು ಮಾಡಿ ಜನದ ಮುಂದೆ ಹೋಗಬೇಕು, ಆವತ್ತೇ ಅದೇ ನಿಮಿಷದಲ್ಲಿ ಹೋಗ್ಬಿಡೋದು. ಹಂಗಾಗಿ ಬಂದು ಅವ್ರಿಗೂ ನೋಡ್ತಿದ್ದಾರೆ ಯಾರು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು, ಯಾರು ಸರಿ ಯಾರು ಸರಿ ಅನ್ನೋದು ಸರಿಯಾದ ನಿರ್ಧಾರ ತಗೊಳ್ತಾರೆ. ಸೊ ಜನ ಯಾವತ್ತೂ ತಪ್ಪು ಮಾಡಿಲ್ಲ, ಮುಂದೇನು ತಪ್ಪು ಮಾಡಲ್ಲ, ಸರಿಯಾದ ತೀರ್ಪು ಮಾಡ್ತಾರೆ ಅಷ್ಟೇ. ಇವತ್ತು ನಮ್ಮ ನಾಯ್ಡು ಅವರು ಹೊಸನಗರ ಮಾಡಿಲ್ಲ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಪರವಾಗಿ ನಿಂತಿದ್ದಾರೆ, ಇವರಿಗೆ ತುಂಬ ಉತ್ಸಾಹ ಇದೆ, ಅವರಿಗೆ ಗೆಲುವು ಸಿಕ್ಕಲಿ ಅಂತ ನಮ್ಮ 24x7 ಚಾನಲ್ನಿಂದ ಹೇಳ್ತೀವಿ. ಥ್ಯಾಂಕ್ ಯು.